ಆನೇಕಲ್ ತಾಲೂಕಿನ ಅತ್ತಿಬೆಲೆ ಮಂಚನಹಳ್ಳಿ ರಸ್ತೆಯ ಕುವೆಂಪು ನಗರದಲ್ಲಿ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಯಲಮ್ಮದೇವಿ ಹಾಗೂ ಶ್ರೀ ಮಾರಮ್ಮದೇವಿ ದೇವಾಲಯದ 12ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಯಲಮ್ಮದೇವಿ ಹಾಗೂ ಶ್ರೀ ಮಾರಮ್ಮದೇವಿ ದೇವಾಲಯದ 12ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಗಂಗೆ ಪೂಜೆ, ಗಣಪತಿ ಹೋಮ, ವಾಸ್ತು ಹೋಮ, ನವಗ್ರಹ ಹೋಮ, ವಿಶೇಷವಾಗಿ ಪ್ರತ್ಯಂಗಿರ ಹೋಮ, ಮಹಾಪೂರ್ಣಾಹುತಿ, ಅಮ್ಮನವರಿಗೆ ಕುಂಭಾಭಿಷೇಕ, ಪಂಚಾಮೃತ ಅಭಿಷೇಕ, ಪಲ್ಲಕ್ಕಿ ಉತ್ಸವ, ವೀರಗಾಸೆ ಕುಣಿತ ಹಾಗೂ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪ್ರಧಾನ ಅರ್ಚಕರಾದ ಸಾಯಿ ಸುರೇಶ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಶ್ರೀ ಮುನೇಶ್ವರ ಸ್ವಾಮಿ ಭಕ್ತ ಮಂಡಳಿ ಮತ್ತು ಭಕ್ತರು ಹಾಗೂ ಕುವೆಂಪು ನಗರದ ನಿವಾಸಿಗಳು ಭಾಗವಹಿಸಿದರು. ಸ್ವಾಮಿ
Oh!
ಛಿದ್ರೇಣ ಪವಿತ್ರೇಣ ವಸವ ಸೂರ್ಯಸ್ಯ ರಶ್ಮಿಭಿಃ ತ್ವಂ ಶಿವಲಿಂಗ ರೂಪಿಣೇ ಶ್ರೀ ಸಾಂಭಾಯ ನಮಃ.
ಶ್ರೀ ಹುಲ್ಲಮ್ಮ ದೇವತಾಭ್ಯೋ ನಮಃ, ಶ್ರೀ ಮಾರಮ್ಮ ದೇವತಾಭ್ಯೋ ನಮಃ, ಶ್ರೀ ಮುನಿಸಮಯ ಕೇಶಂಚ ವಿಶಾಖಸೆ ಯಾಮಿಷನ್ ಗಿರಿಶಂಚ ಶ್ರೀ ಪೀಠೇಶ್ವರ ಪೂಜಿತ ಒಂದೇ